participants in the ಏನಾದರೂ ಸಜೆಷನ್ಸ್ ಇಲ್ಲ ಅಂದ್ರೆ ಕ್ವೆಶನ್ಸ್ ಇದೆಯಾ? We have uploaded all the documents, your reporting format, all the presentations, all the slides, all the book. ಮುಂದೆ ನೆಕ್ಸ್ಟ್ ನಾವು ಮುಂದೆ ಏನ್ ನೋಡ್ತೀವಿ ಅಂದ್ರೆ ಸೆಲೆಕ್ಷನ್, ಈಗ ಗುಂಪಿನ ಸದಸ್ಯನ ಹೇಗೆ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಒಂದು ಮಿನಿಮಮ್ ಇಂಟರ್ಪರ್ಸನಲ್ ಸ್ಕಿಲ್ ಇರ್ಬೇಕಂದ್ರೆ ಒಬ್ಬರನ್ನೊಬ್ರು ಮಾತಾಡೋದು, ಬೇಸಿಕ್ ಕಮ್ಯುನಿಕೇಶನ್ ಸ್ಕಿಲ್ ಮತ್ತೆ ಇಂಟರ್ಪರ್ಸನಲ್ ಸ್ಕಿಲ್ ಇರ್ಬೇಕಾಗತ್ತೆ. ಸ್ವಲ್ಪ ಮೋಟಿವೇಟೆಡ್ ಆಗಿರ್ಬೇಕು ಅವರು. ಈಗ ಕೆಲವರು ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಕೆಲವರು ಗ್ರೂಪಿಗೆ ಬಂದ್ರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡುವಂತ ಚಾನ್ಸಸ್ ಇರ್ತದೆ. ಹಾಗಾಗಿ ಗ್ರೂಪ್ ಅಲ್ಲಿ ಮೋಟಿವೇಟೆಡ್ ಆಗಿರ್ಬೇಕಾಗತ್ತೆ. ಮತ್ತೆ ಎವ್ರಿ ವೀಕ್ ಅಲ್ಲಿ ಎಸ್ ಎವ್ರಿ ವೀಕ್ ಅವರು ಅಂದ್ರೆ ಅದು ನಾವು ಸ್ಟಾರ್ಟಿಂಗ್ ನಾವು ಏನು ನಮ್ಮ ಗ್ರೂಪ್ ಥೆರಪಿದು ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇದಾವೆ ಅದ ಹೇಳಿದ ನಂತರ ಅದೇ ಮೆಂಬರ್ ಅನ್ನು ನಾವು ಫಾಲೋ ಅಪ್ ಮಾಡ್ಕೊಂತ ಹೋಗ್ಬೇಕಾಗತ್ತಾ, ಅಥವಾ ನ್ಯೂ ಮೆಂಬರ್ಸ್ ಡ್ರಾಪ್ ಔಟ್ಸ್ ಆದ್ರೆ ಮತ್ತೆ ಇನ್ನ ನ್ಯೂ ಮೆಂಬರ್ ನಾವು ಜಾಯಿನ್ ಮಾಡ್ಕೋಬಹುದು? ಒಂದು ಕೇಸರಿ ಎನ್ನುವುದನ್ನು ರೂಢಿಸಿಕೊಂಡಿದ್ದಾನೆ. ಇವರ ಬಾಯಿಯಲ್ಲಿ ಸತತ ತಿನ್ನುವುದರಿಂದ ಬಾಯಿಯಲ್ಲಿ ಹುಣ್ಣು ಮತ್ತು ಗಂಟಲು ನೋವು ಕಾಣಿಸಿಕೊಂಡಿದೆ. ಊಟ ಮಾಡುವುದು ಮತ್ತು ಮಾತನಾಡುವುದು ಸಹ ಕಷ್ಟ ಆಗುತ್ತದೆ ಇತ್ತೀಚಿನ ದಿನಗಳಲ್ಲಿ. ಇವರು ಈ ತೊಂದರೆಯಿಂದ ಜಿಲ್ಲಾ ಈಗ ಮೇಡಮ್ ಅವ್ರು ಹೇಳಿದ್ರು ಬಾಯಿ ಓಪನ್ ಮಾಡಕ್ ಆಗ್ತಲ್ಲ.